ವಿಕಾಸ್, ಈಗ ನೀನು ಫೈಟ್ ಮಾಡ್ತಿರೋದು ಒಬ್ಬ ಬಾಕ್ಸರ್ ಜೊತೆಗೆ, ಓಕೆ? ಆದ್ರೆ ನಿನ್ ಮುಂದೆ ಈಗ ಚಾಂಪಿಯನ್ ಅಲ್ಲ ಕಾಣಿಸ್ತಿರೋದು ಜಿಜುಬಿ. ನೀನೇನಾದ್ರೂ ಇದ್ರಲ್ಲಿ ಗೆದ್ರೆ ನಿನ್ ಹೆಸರು ನಿನ್ ಮುಂದೆ ಚಾಂಪಿಯನ್ ವಿಕಾಸ್ ಅಂತ ನಾನು ನಾಮಕರಣ ಮಾಡ್ತೀನಿ. ರೆಡಿ? ದೀಪಕ್ ಅಂಡ್ ವಿಕಾಸ್, ನಿಮ್ಮ ಪಂಚಿಂಗ್ ಸಮಯ ಶುರುವಾಯ್ತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಜಾಗ ತಿನ್ನೋಕಾಗ್ದೇ ಇರೋ ಏಟು, ಕೆರೆಗ್ ಬೀಳೋದು ವಿಕಾಸ ದೀಪಕ್ಕ. ಸ್ಟಾರ್ಟಿಂಗ್ ನಾನೇ ಅವನಿಗೆ ಹೊಡೆಯಕ್ ಶುರು ಮಾಡ್ದೆ ಜಾಸ್ತಿ. ಅವ್ನು ಆಮೇಲೆ ಹೊಡೆಯಕ್ ಶುರು ಮಾಡ್ದ, ಆಮೇಲೆ ಕೆಳಗಡೆ ಬಗ್ತಾ ಇದ್ದ. ನಾವು ಹೊಡಿತಾನೆ ಇದ್ದೆ, ಯಾಕೆ ಏನನ್ನಿದ್ರು ಅಂದ್ರೆ ಒಬ್ಬನ್ ಬೀಳಿಸ್ಬೇಕು ಅಂತ. ಸೂಪರ್ ಮ್ಯಾನ್ ವೆರಿ ಗುಡ್ ವಿಕಾಸ. ಪಂಚ್ ಪಂಚ್ ಮಾಡು, ಪಂಚ್ ಮಾಡು, ಪಂಚ್ ಮಾಡು, ಪಂಚ್ ಮಾಡು. ವಿಕಾಸ್ ಅನ್ನ ದೀಪಕ್ ಕುಟ್ಟಿ ಪುಡಿ ಪುಡಿ ಮಾಡೋ ರೇಂಜ್ ಹೊರಟೋದ. ನನಗೆ ಗೊತ್ತಿತ್ತು ನಾನು ಬೀಳಲ್ಲ ಅವನು ಬೀಳಲ್ಲ ಅಂತ. ಸೊ ನಾನೇನು ಮಾಡಿದೆ, ಹೈಯೆಸ್ಟ್ ನಂಬರ್ ಆಫ್ ಪಂಚಸ್ ಹೊಡ್ಬಿಡೋಣ ಬಿಡ್ದೇನೆ. ಸೊ ದಟ್ ಅವಾಗ ಪಂಚಸ್ ಮೇಲೆ ನನ್ನನ್ನು ವಿನರ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂತ. ಎರಡು ಸೊಕ್ಕಿದ ಆನೆಗಳು ಮುಖಾಮುಖಿ ಫೈಟ್ಗೆ ನಿಂತಾಗಿತ್ತು. ಏನೇ ಆಗಲಿ ಇವತ್ತು ವಿನ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಇವತ್ತು ನಾವು ಎಲಿಮಿನೇಷನ್ ಟಾಸ್ಕ್ ಅಂತ ಹೇಳಿದ್ರು. ತುಂಬ ನನಗೆ ಅವತ್ತು ಎಷ್ಟೇ ಏಟ್ ಆದರೂ ನಾನು ಬಿಟ್ಟಿರಲಿಲ್ಲ. ವಿಕಾಸ್ಗೆ ಅಪಾಯದ ಸೂಚನೆ ಸಿಕ್ತು. ದೀಪಕ್ ಮುಷ್ಟಿಲಿ ಕಬ್ಬಿಣದ ಗೂಸ ಬೀಳ್ತಿತ್ತು. ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಅವನಿಗೆ ಮೋಸ್ಟ್ಲಿ ತುಟಿ ಮೇಲೇನೋ ಎಲ್ಲ ಒಂದು ಏಟಾಯ್ತು. ನಂಗೆ ತುಟಿಗೆ ಬಿದ್ದರೂ ನಾನು ಎದ್ರಕೊಳ್ಳಿಲ್ಲ, ಏನಾರಾಗಲಿ ಬಿದ್ದರೂ ಪರವಾಗಿಲ್ಲ ಅಂತ ಪಂಚ್ ಮಾಡ್ಕೊಳ್ತಾನೆ ಹೋದೆ. ಅಲ್ಲಿ ನನಗೆ ಧೈರ್ಯ ಬಂತು, ಇಲ್ಲ ಇವನು ಸುಸ್ತಾಗಿ ಅನ್ಕೊಂಡು ಹೊಡೆಯಕ್ಕೆ ಶುರು ಮಾಡಿಕೊಂಡೆ. ಮಗಂದ್ ಹಿಗ್ಗ ಮುಗ್ಗ ಹೊಡೆದಾಡಿದ್ರು. ಭೀಮಾ ದುರ್ಯೋಧನರು ನಾಚೋ ಅಂತ ಫೈಟ್. ಐದು ನಿಮಿಷ ಆದ್ರೂ ಹೊಡೆದಾಡ್ತಾನೆ ಇದ್ವಿ, ಸಿಕ್ಕಾಬಟ್ಟೆ ಸುಸ್ತಾಗಿತ್ತು. ಅವನು ಪಂಚ್ ಮಾಡ್ತಾ ಇದ್ದ, ಫೇಸ್ ಮಾಡ್ಕೊಂಡಂಗೆ ಪಂಚ್ ನಾನು ಮಾಡ್ತಾ ಇದ್ದೆ. ಬಟ್ ಗಿವ್ ಅಪ್ ಮಾಡಬಾರ್ದು ಅಂತ ಹೊಡಿತಾನೆ, ಇಬ್ಬರು ಸರಿ ಹೊಡೆದ್ವಿ. ಅವನು ಬೀಳ್ಸೋಕ್ಕಾಗಲಿಲ್ಲ, ನಾನು ಬೀಳ್ಸೋಕ್ಕಾಗಲಿಲ್ಲ. ಈ ಒಂದು ರೌಂಡ್ ಅಲ್ಲಿ ವಿನ್ನರ್ ಯಾರು ಗೊತ್ತಾ? ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಫೈಟ್ ಅಲ್ಲಿ ಗೆದ್ದಿರುವಂತ ವಿಕಾಸ್ ಚೋಪ್ರಾ. ಟಾಪ್ ಕಂಟೆಂಡರ್ ಅಂದ್ರೆ ಚಾಂಪಿಯನ್ ವಿಕಾಸ್ ಚೋಪ್ರಾ. ಇನ್ ಮುಂದೆ ನೆಕ್ಸ್ಟ್ ಬರ್ತಿರುವಂತ ಜೋಡಿ ಈ ರೇಂಜ್ ಫೈಟ್ ನೋಡಿದ್ಮೇಲೆ ಇನ್ನೂ ಅದ್ದೂರಿ ಫೈಟ್ ನೋಡಬೇಕು ಅಲ್ವಾ ನಿಮ್ಗೆ? ಅದಕ್ಕೆ ಯಶಸ್ವಿನಿ ಹಾಗೂ ಭಾವನಾ ರೆಡಿ ಆಗಿದ್ದಾರೆ. ಅಷ್ಟೇ ಅದ್ದೂರಿ ಫೈಟ್ ತೋರಿಸೋದಕ್ಕೆ ನಮ್ಗೆ ಭಾವನಾ ಅಂಡ್ ಯಶಸ್ವಿನಿ ಮೂವ್. ಯಶಸ್ವಿನಿ ಅಂಡ್ ಭಾವನಾ, ನಿಮ್ಮಲ್ಲಿ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣಿದ್ರೆ ದೆನ್ ಯು ವಿಲ್ ಫೈಟ್ ವಿತ್ ಬೆಂಕಿ ಬೀನಾ. ಗೆಲ್ಲಬೇಕು ಅನ್ನೋ ಒಂದು ಛಲ ಇದ್ರೆ ಗೆಲ್ಲಿ, ಓಕೆ? ಈಗ ನಿಮ್ಮ ಫೈಟ್, ನಿಮ್ಮ ಪಂಚ್ಗಳು ಶುರುವಾಗಲಿ. ಅಯ್ಯ, ಫಸ್ಟ್ ಮುಖ ಎಲ್ಲ ಒಳ್ಳೆ ಸ್ಟ್ರಾಟಜಿ. ಫೈಟ್ ಸ್ಟಾಪ್.
ನಾನು ಪಂಚ್ಗಳು ಎಲ್ಲಿರಬೇಕು ಏನು ಭಾವನಾ ಎಲ್ಲಿರಬೇಕು ಇಲ್ಲಿರಬೇಕಾ ಇಲ್ಲಿ ಮುಖಕ್ಕೆ ಓಕೆ ಗೋ ಅರೆ ಅರೆ ಅದು ಅದು ಯಶಸ್ವಿನಿ ಬಿಡಬೇಡ ಯಶಸ್ವಿನಿ ಬಿಡಬೇಡ ಯಶೋ ಹೊಡಿ ಯಶೋ ಮೊಬೈಲ್ ನಾನು ಇಲ್ಲೊಂದು ಸ್ವಲ್ಪ ಹುಷಾರಾದೆ ಯಾಕೆಂದರೆ ಡಿಚಿ ಟಾಸ್ಕಲ್ಲಿ ಮುಖ ಕೊಟ್ಟಿದ್ದೆ ಸೊ ಅಲ್ಲಿ ನನಗೆ ಏಟ್ ಆಗಿತ್ತು ಸೊ ಅದಕ್ಕೆ ಮುಖ ಕೊಡ್ತಿರಲಿಲ್ಲ ವರ್ಲಕ್ಷ್ಮಿ ವಿರುದ್ಧ ಫೈಟ್ ನೋಡಿಲ್ಲ ಪಂಚ್ ಕೆಣದವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋದೇ ಯಶಸ್ವಿನಿ ಡಿಸಿಷನ್ ನಾವು ಹೊಡಿಯೋಕೆ ಹೋಗ್ಬೇಕಾರೆಲ್ಲ ಅವ್ರು ಹಿಂದಿಂದ ಹಿಂದಿಂದೆ ಹೋಗ್ತಾ ಇರು ಸೊ ಹಾಗಾಗಿ ನಾವು ಹೊಡಿಯೋಕ್ಕಂತೂ ಚಾನ್ಸ್ ಸಿಕ್ಕಲಿಲ್ಲ ಕುತ್ಕೊಳ್ಳೋದೇ ಅದು ಬ್ಯಾಲೆನ್ಸಿಂಗ್ ಆಗಿತ್ತು ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು ಕುತ್ಕೊಂಡಿರ್ಬೇಕಾದ್ರೆ ಆ್ಯಂಡ್ ಅದರಲ್ಲಿ ಪಂಚ್ ಮಾಡೋದಂದರೆ ಅದಷ್ಟು ಸುಲಭ ಇರಲಿಲ್ಲ ಅಕುಲ್ ಅವ್ರು ಹೇಳಿದ್ರು ಫಸ್ಟ್ ಬೈದ್ರು ನಮಗೆ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಟಾಸ್ಕ್ ಮಾಡಕ್ ಬಂದಿದ್ದೀರಾ ಏನು ಅಂತ ಅಂತ ಕೂಡ ಬೈದ್ರು ಈಗ ಒಂದ್ ಸಿಕ್ಕ ಟ್ವಿಸ್ಟ್ ಮಾಡೋಣ ಏನ್ ಗೊತ್ತಾ ಒಬ್ರು ಕೈ ಕಟ್ಕೋಬೇಕು ಇನ್ನೊಬ್ರು ಪಂಚ್ ಮಾಡ್ತಿರ್ಬೇಕು ಹತ್ತು ಪಂಚ್ಗಳು ಹತ್ತು ಪಂಚ್ಗಳು ನೋಡೋಣ ಯಾರ ಪಂಚ್ಗಳು ಚೆನ್ನಾಗಿರುತ್ತೆ ಅಂತ ಓಕೆ ರೆಡಿ ಕೈ ಕಟ್ಕೋ ಗೋ ಓಕೆನಾ ಐದು ಆಯ್ತು ಇನ್ನು ಐದು ಕೊಟ್ಬಿಡು ಒಂದು ಚಾನ್ಸ್ ಕೊಟ್ಟರು ಕೈ ಕಟ್ಕೊಂಡು ನಾನು ಅವಳಿಗೆ ಪಂಚ್ ಮಾಡೋದು ಅವಳು ನಂಗೆ ಪಂಚ್ ಮಾಡೋದಂತ ನಮ್ಮ ತಲೆಯಲ್ಲಿ ಒಂದೇ ಇದೆ ಒಬ್ರಿಗೊಬ್ರು ಹರ್ಟ್ ಮಾಡ್ಕೋಬಾರ್ದು ಅಂತ ಇತ್ತು ರೈಟ್ ಚಾನ್ಸ್ ನಿನಗೆ ಹತ್ತು ಪಂಚ್ಗಳು ಕೊಡ್ತಾ ಇದ್ದೀನಿ ಗೋ ಅಹೆಡ್ ಅವ್ರು ಪಂಚ್ ಮಾಡ್ತಾ ಇದ್ರು ಮುಖಕ್ಕೆ ಅವಾಗ ನೋವು ಆಗ್ತಾ ಇತ್ತು ಸೊ ಅವ್ರದ್ದು ಅಷ್ಟು ಅಷ್ಟು ಜೋರ ಹೊಡಿಲಿಲ್ಲ ಅಂತ ಅಕುಲ್ ಅವ್ರು ನನಗೆ ಚಾನ್ಸ್ ಕೊಟ್ಟರು ಹಲೋ ಸೊ ನನಗೆ ಚಾನ್ಸ್ ಕೊಟ್ಟಾಗ ಅವ್ರಿಗೆ ಮೊದಲೇ ಯಶಸ್ವಿನಿ ಅವ್ರಿಗೆ ಈ ಕಡೆ ತುಂಬ ಏಟ್ ಆಗಿತ್ತು ಡಿಚ್ಚಿ ಟಾಸ್ಕಲ್ಲಿ ನಾನು ಅಲ್ಲೇ ಹೊಡೆದೆ ಸೊ ನಾನು ಪಂಚ್ ಮಾಡಿದೆ ಆವಾಗಲೂ ಕೂಡ ಅಕ್ಕುಲ್ ಅವ್ರು ಹೇಳಿದ್ರು ಇಬ್ಬರು ದಂಡಪಿಂಡಗಳು ಬನ್ನಿ ಕೆಳಗೆ ಬನ್ನಿ ಏನ್ ಬೇ ಬನ್ನಿ ಬೇಸ್ ಬಾಡಿ ಅರೆ ನೋಡಿ ಸ್ವಾಮಿ ನಾ ವಿರೋಧ ಹೀಗೆ